ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ಎಪಿಸೋಡ್ ಆಫ್ ದ ಪಾಡ್ಕ್ಯಾಸ್ಟ್ ಪಾಡ್ಕ್ಯಾಸ್ಟ್ ಅಂದರೆ ಏನು ಪಾಡ್ಕ್ಯಾಸ್ಟ್ ಅಂದರೆ ಆಡಿಯೋ ಫೈಲ್ ಆಗಿರುತ್ತೆ ಇದು ನೀವು ನನ್ನ ಧ್ವನಿನ ಮಾತ್ರ ಕೇಳ್ತಾ ಇರ್ತೀರಾ ನನ್ನ ಹೆಸರು ಸುನೀತಾ ರಾಣಿ ಸೈಕಾಲಜಿಸ್ಟ್ ಹಾಗೂ ನಿಮ್ಮ ಹತ್ರ ವಿಡಿಯೋಸ್ ಮುಖಾಂತರ ನಾನು ಕನೆಕ್ಟ್ ಆಗಿದ್ದೀನಿ ಬಟ್ ಆಡಿಯೋ ಫೈಲ್ಸ್ ಇದೆಯಲ್ಲ ಅಂದರೆ ನೀವು ಕೇಳ್ತಾ ಇರ್ತೀರಲ್ಲ ನನ್ನ ಪ್ರಕಾರ ಸೈಕಾಲಜಿನೂ ಅದೇ ಹೇಳುತ್ತೆ ಆಡಿಯೋ ಫೈಲ್ಸ್ ನಾವೆಷ್ಟು ಕೇಳ್ತಾ ಹೋಗ್ತೀವಿ ಅದು ಅದು ಬಹಳ ಎಫೆಕ್ಟಿವ್ ಆಗಿರುತ್ತೆ ಯಾಕೆಂದರೆ ನಾವು ನಮ್ಮ ಸೆನ್ಸಸ್ನ ಆದಷ್ಟು ಅಲರ್ಟ್ ಆಗಿರ್ತೀವಿ ಇಟ್ಕೊಂಡಿರ್ತೀವಿ ಅಂತ ಹೇಳುತ್ತೆ ಸೈನ್ಸ್ ಕೂಡ ಮತ್ತು ಕೇಳುವುದು ಅರ್ಥ ಮಾಡ್ಕೊಳ್ಳೋದು ಗಮನ ಇದೆಲ್ಲ ಒಂದೇ ಒಂದು ಲೈನ್ ಒಂದೇ ಒಂದು ವೇವ್ ಲೆಂತಲ್ಲಿ ಇರೋದ್ರಿಂದ ನಮ್ಮ ಜೀವನದಲ್ಲಿ ನಾವೇನೇನು ಇವಾಗ ನಾನಿಲ್ಲಿ ಏನೇನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ಲೈಫ್ ಬ್ಯೂಟಿಫುಲ್ಲಾಗಿ ಅದ್ಭುತವಾಗಿ ನೀವು ನೋಡ್ತಾ ಬರ್ತೀರ ಸೊ ಇವತ್ತಿನ ಟಾಪಿಕ್ ಯಾವುದು ವಿಷಯವಾಗಿರುತ್ತೆ ಇವತ್ತಿನ ಟಾಪಿಕ್ ಖುಷಿ ಸಂತೋಷ ಅಕಾರ್ಡಿಂಗ್ ಟು ಸೈಕಾಲಜಿ ಸಂತೋಷ ಅಂದರೆ ಏನು ಅದು ಎಲ್ಲಿಂದ ಬರುತ್ತೆ ಹಾಗೂ ಅದನ್ನು ನಾವು ಹೆಚ್ಚಾಗಿ ಹೇಗೆ ಅನುಭವಿಸುವುದು ಆ ಪ್ರೀತಿನ ಖುಷಿನ ಹೇಗೆ ಹಂಚುವುದು ಹರಡುವುದು ಫೈನಲ್ ಆಗಿ ಎಂಜಾಯ್ ಮಾಡೋದು ಹೇಗೆ ಲೈಫ್ನ ಅನ್ನೋದ್ರ ಬಗ್ಗೆ ನಾನು ಈ ಒಂದು ಆಡಿಯೋ ಫೈಲ್ನಲ್ಲಿ ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಅಂದರೆ ಮಾತಾಡ್ತಾ ಹೋಗ್ತೀನಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಒಂದು ಪಾಯಿಂಟ್ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಐ ಟೋಲ್ಡ್ ಯು ಇದೊಂದು ಓಪನ್ ಡಿಸ್ಕಷನ್ ಆಗಿರುತ್ತೆ ನಿಮ್ಮ ಫೀಡ್ಬ್ಯಾಕ್ ನಿಮ್ಗೇನು ಅನಿಸುತ್ತೆ ನಿಮಗೆ ಈ ಥರ ಆಡಿಯೋ ಫೈಲ್ಸ್ ಇಷ್ಟ ಆಗುತ್ತಾ ಇದು ಮೂವತ್ತು ನಿಮಿಷದ ಡ್ಯೂರೇಷನ್ ಹೊಂದಿರುತ್ತೆ ಸೊ ಇದು ಲಾಂಗ್ ಇರೋದ್ರಿಂದ ನಿಮಗೆ ಖಂಡಿತವಾಗಲೂ ಎಫೆಕ್ಟಿವ್ ಪಾಸಿಟಿವ್ ಫೀಲ್ ಕೊಟ್ಟೆ ಕೊಡುತ್ತೆ ಅನ್ನುವಂಥ ಭರವಸೆ ನಾನು ಕೊಡ್ತೇನೆ ಓಕೆ ಪಾಯಿಂಟ್ ನಂಬರ್ ಒನ್ ಮೌಲ್ಯತೆ ಮೌಲ್ಯತೆ ಅಂದರೆ ವ್ಯಾಲ್ಯೂಯಿಂಗ್ ಪೀಪಲ್ ನಾವು ಯಾವಾಗ ಜನರನ್ನ ರೆಸ್ಪೆಕ್ಟ್ ಪ್ರೀತಿಯಿಂದ ನಮ್ಮ ಕಣ್ಣಿದೆಯಲ್ಲ ಅದು ಎಲ್ಲ ನಮ್ಮ ದೃಷ್ಟಿಕೋನದ ಮೇಲೆ ಹೋಗುತ್ತೆ ಅಂದರೆ ಪರ್ಸ್ಪೆಕ್ಟಿವ್ ನಾವು ಯಾವ ರೀತಿಯಾಗಿ ಒಬ್ಬರನ್ನ ನೋಡ್ತೀವಿ ಆ ರೀತಿಯಾಗಿ ಭಾವ ಕೂಡ ಅದ್ರ ಜೊತೆ ಸೇರ್ಕೊಂಡು ಹೋಗುತ್ತೆ ಅಂತ ಹೇಳ್ತೇನೆ ಸೊ ನಾವು ಎಷ್ಟು ಜನರಿಗೆ ವ್ಯಾಲ್ಯೂ ಮಾಡ್ತಾ ಹೋಗ್ತೀವಿ ಲೈಫ್ನಲ್ಲಿ ಹಾಗೂ ಅವರು ಅಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫ್ಗೆ ಅಂತ ಆ ಭರವಸೆ ಆ ಒಂದು ಅನುಭವನ ಕೊಡ್ತಾ ಹೋಗ್ತೀವಿ ಜನ ನಮ್ಮನ್ನ ಅಷ್ಟು ಇಷ್ಟಪಡ್ತಾ ಹೋಗ್ತಾರೆ ಹಾಗೂ ಅದು ಹೇಗೆ ನಮಗೆ ಎಫೆಕ್ಟಿವ್ ಆಗುತ್ತೆ ಅಂತ ನೀವು ಕೇಳ್ಬೋದು ನಾವು ಜನರನ್ನ ಖುಷಿ ಪಡಿಸೋದ್ರಿಂದ ಹಾಗೂ ಅವ್ರಿಗೆ ಮೌಲ್ಯತೆ ಅವರು ನಮ್ಮ ಲೈಫ್ನಲ್ಲಿ ಎಷ್ಟು ಮೌಲ್ಯ ಮೌಲ್ಯರಾಗಿದ್ದಾರೆ ಅಂತ ಹೇಳಿದಾಗ ನಮಗೆ ಹೇಗೆ ಖುಷಿ ಸಿಗುತ್ತೆ ಅಂತ ನೀವು ಕೇಳ್ಬೋದು ಅದೇ ಲಾಜಿಕ್ ಇಲ್ಲಿ ನಾವು ಯಾವಾಗ ನಮ್ಮತನದಲ್ಲಿ ಆ ಪ್ರೀತಿನ ಹೊಂದಿಕೊಂಡು ಆ ಪ್ರೀತಿನ ಆ ಹ್ಯಾಪಿನೆಸ್ನ ಬೆರೆಸಿ ಒಬ್ಬರಿಗೆ ಹಂಚ್ತೀವಿ ನೋಡಿ ಅದು ನಮಗೆ ಮೂರರಷ್ಟು ಅಥವಾ ನಾಲ್ಕರಷ್ಟು ವಾಪಸ್ ಬರುತ್ತೆ ನಾವು ಆ ಒಂದು ಇಂಪಾರ್ಟೆನ್ಸ್ನ ಆ ಒಂದು ಮೌಲ್ಯತೆ ಹೇಳಿದ್ನಲ್ಲ ವ್ಯಾಲ್ಯೂನ ಅವ್ರಿಗೆ ಕೊಟ್ಟಾಗ ಅಷ್ಟು ಪ್ರೀತಿಯಿಂದ ನಾವು ತೋರಿಸಿದಾಗ ಏನೇ ಆಗಿರಲಿ ಭಾವವನ್ನು ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ನಮಗೆ ವಾಪಸ್ ಕೊಡ್ತಾರೆ ಅದು ಒಂದು ಸೈಕಾಲಜಿ ರಿಸರ್ಚ್ ಹೇಳುತ್ತೆ ಈ ರೀತಿಯಾಗಿ ನಡ್ಕೊಂಡಾಗ ನಮ್ಮ ಖುಷಿನೂ ಹೆಚ್ಚುತ್ತೆ ಹಾಗೂ ಬೇರೆ ಅವರ ಖುಷಿನೂ ನಾವು ಹೆಚ್ಚಿಸ್ತಾ ಹೋಗ್ತೀವಿ ಅಂತ ಯಾಕಂದರೆ ಖುಷಿ ಪ್ರೀತಿ ಪಾಸಿಟಿವ್ ಫೀಲಿಂಗ್ ಅನ್ನೋದು ಸೆಲ್ಫಿಶ್ ಆಗಿರಬಾರ್ದು ಅದನ್ನು ನಾವು ಎಷ್ಟು ಹರಡ್ತಾ ಹೋಗ್ತೀವಿ ಅದನ್ನು ಎಷ್ಟು ಹಂಚ್ತಾ ಹೋಗ್ತೀವಿ ಜನಕ್ಕೆ ಅದು ಅಷ್ಟೇ ಮೂರು ಪಟ್ಟು ಹೆಚ್ಚಾಗಿ ನಮಗೆ ವಾಪಸ್ ಬರುತ್ತೆ ಅಂತ ರಿಸರ್ಚ್ ಸೈನ್ಸ್ ಎಲ್ಲ ಹೇಳುತ್ತೆ ಆದರೆ ಇವಾಗಿರುವಂಥ ಕಂಡೀಷನಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ನಾವಾಯ್ತು ನಮ್ಮ ಕೆಲಸ ಆಯಿತು ಅಕ್ಕಪಕ್ಕ ಯಾರಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವ್ರು ಏನಾಗಿದ್ರು ನನಗೇನು ಅನ್ನುವಂಥ ಭಾವದಲ್ಲಿ ಬದುಕ್ತಾ ಇದ್ದೀವಿ ಅವ್ರು ಏನಾಗಿದ್ರು ನನಗೆ ಮ್ಯಾಟರ್ ಆಗಬಾರ್ದು ಅನ್ನುವಂಥ ಯೋಚನೆಯಲ್ಲಿ ನಾವು ಸಾಕ್ತಾ ಇದ್ದೀವಿ ನನ್ನ ಲೈಫಲ್ಲಿ ನನಗೇನು ಬೇಕೋ ಅಷ್ಟೇ ಸಿಗಬೇಕು ಜನರ ಸಪೋರ್ಟ್ ಅವಶ್ಯಕತೆ ಇಲ್ಲ ಅನ್ನುವಂಥ ಸೆಲ್ಫಿಶ್ ಥಾಟ್ ನಾನೇ ಅನ್ನುವಂಥ ಈಗೋ ಬೆಳೆಸ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅದರಿಂದ ನಾವು ನೋವನ್ನೇ ಅನುಭವಿಸ್ತೀವಿ ಅಂತ ಹೇಳ್ತೀನಿ ಒಂದು ಸ್ಮೈಲ್ ನಮ್ಮ ಪಕ್ಕ ಕೂತಿರೋರ್ಗೊಂದು ಒಳ್ಳೆ ಸ್ಮೈಲ್ ಕೊಟ್ರೆ ಸಾಕು ಅವ್ರಿಗ ಅರ್ಥ ಆಗುತ್ತೆ ಓಕೆ ಈ ಪರ್ಸನ್ ಈ ವ್ಯಕ್ತಿ ನನಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಈ ವ್ಯಕ್ತಿ ನನಗೆ ಮೌಲ್ಯತೆನ ಮೂಡಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಅಷ್ಟು ನೀವು ಮಾಡಿದ್ರೆ ಸಾಕು ಆ ದಿನ ಆ ದಿನ ನಿಮಗೆ ವಂಡರ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ ಎರಡನೇ ವಿಷಯ ನಿಮ್ಮ ಕ್ವಾಲಿಟೀಸ್ ನಿಮ್ಮ ಕೌಶಲ್ಯತೆ ಮತ್ತು ನಿಮ್ಮ ಸ್ಕಿಲ್ಸ್ ಅಂತ ಹೇಳ್ತೀವಿ ನಿಮ್ಮ ಒಳ್ಳೆಯ ವಿಚಾರವನ್ನು ನಿಮ್ಮ ನಿಮ್ಮ ಏನೇನಿದೆ ಒಳ್ಳೊಳ್ಳೆ ಕ್ವಾಲಿಟೀಸ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಇದನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಬಳಸ್ದಾಗೂ ಕೂಡ ನಮ್ಮ ಲೈಫ್ ತುಂಬ ಖುಷಿಯಾಗಿ ಹೊಂದಿಕೊಂಡು ಬರ್ತಾ ಇರುತ್ತೆ ಅಂತ ಹೇಳ್ತೀನಿ ಯಾವಾಗ ನಮ್ಗೆ ಇಷ್ಟ ಇರೋ ಕೆಲಸನ ನಾವು ಮಾಡ್ತೀವಿ ನಮ್ಮಲ್ಲಿರುವಂಥ ಒಂದು ಒಳ್ಳೆಯ ಸ್ಕಿಲ್ನ ಯೂಸ್ ಮಾಡ್ತೀವಿ ಅದೇ ಆ ದಿನ ಎಲ್ಲ ನಮಗೆ ಒಂಥರ ಖುಷಿ ಖುಷಿಯಾಗಿ ಫೀಲ್ ಆಗ್ತಾ ಇರುತ್ತೆ ಎಕ್ಸಾಂಪಲ್ ನಿಮ್ಗೆ ಇಷ್ಟ ಅಂದರೆ ಆ ದಿನ ಹಾಡಿದ್ರಿ ಅನ್ಕೊಳ್ಳೋಣ ನಿಮ್ಗೆ ಆ ದಿನ ಎಲ್ಲ ಒಂಥರ ಒಳ್ಳೆಯ ಎನರ್ಜಿ ಕೊಡುತ್ತೆ ಹಾಗೂ ನಿಮ್ಗೆ ಏನಾದರೂ ಕ್ರಾಫ್ಟ್ ವರ್ಕ್ ಇಷ್ಟ ಇದೆಯಾ ಅಥವಾ ನಿಮಗೆ ಗಾರ್ಡನಿಂಗ್ ಇಷ್ಟ ಇದೆಯಾ ಆ ದಿನ ಮಾಡಿದ್ರಿ ಅಂದ್ಕೊಳ್ಳೋಣ ಆ ದಿನ ಮಾಡಿದಾಗ ನಿಮ್ಗೆ ಆ ದಿನ ಪರಿಪೂರ್ಣವಾಗಿ ಕಾಣುತ್ತೆ ಒಂಥರ ಕಂಟೆಂಟ್ ಫೀಲ್ ಸಿಗುತ್ತೆ ವಾವ್ ಎಷ್ಟು ಚೆನ್ನಾಗಿ ಈ ದಿನ ನಾನು ಕಳೆದೆ ಅಂತ ನಿಮ್ಗೊಂದು ಭಾವ ಮೂಡಿ ಬರುತ್ತೆ ಸೊ ರಿಸರ್ಚ್ ಏನು ಹೇಳುತ್ತೆ ಅಂದ್ರೆ ಆದಷ್ಟು ನಮ್ಮ ಕೌಶಲ್ಯತೆ ನಮ್ಮ ಕ್ರಿಯೇಟಿವ್ ಸ್ಕಿಲ್ಸ್ನ ಎಷ್ಟು ಯೂಸ್ ಮಾಡ್ತಾ ಬರ್ತೀವಿ ನಮ್ಮ ಲೈಫ್ ಅಲ್ಲಿ ಅಷ್ಟೇ ಮೀನಿಂಗ್ಫುಲ್ ಆಗ್ತಾ ಬರುತ್ತೆ ಹಾಗೂ ಅಷ್ಟೇ ಸಂತೋಷವಾಗಿರ್ತೀವಿ ಅಂತ ನಿಮ್ಮ ಹಾಬೀಸ್ನ ದಯವಿಟ್ಟು ತೆಗೆದು ಹಾಕ್ಬಿಡ್ಬೇಡಿ ಹಾ ಮದುವೆ ಆಯಿತು ಹಾ ಕೆಲಸ ಮಾಡ್ತಿದ್ದೀನಿ ಇನ್ನೇನಿದೆ ಅಂತ ದಯವಿಟ್ಟು ಅದನ್ನ ಇದೆಲ್ಲ ಚಿಕ್ಕ ಮಕ್ಕಳು ಮಾಡೋದು ಡ್ರಾಯಿಂಗ್ ಎಲ್ಲ ಚಿಕ್ಕ ಮಕ್ಕಳು ಮಾಡೋದು ಕಲರಿಂಗ್ ಎಲ್ಲ ಚಿಕ್ಕ ಮಕ್ಕಳು ಮಾಡೋದು ಅಂತ ಹೇಳ್ತಾರೆ ನಂಗೆ ತುಂಬಾ ನಗು ಬರುತ್ತೆ ಇಂಥ ಒಳ್ಳೊಳ್ಳೆ ಹಾಬೀಸ್ಗೆ ಯಾವ ಏಜ್ ಲಿಮಿಟ್ ಇಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಕಲರಿಂಗ್ ಮಾಡ್ತಾ ಇದಾರೆ ಅಥವಾ ನಿಮ್ಗೆ ನಿಮ್ಮ ಪಕ್ಕ ಇರೋ ಮಕ್ಳುಗಳೇನೋ ಚಿಕ್ಕ ಚಿಕ್ಕದು ಕ್ರಾಫ್ಟ್ ವರ್ಕ್ ಮಾಡ್ತಾ ಇದಾರೆ ಅವ್ರ ಜೊತೆ ಸೇರ್ಕೊಂಡು ಮಾಡಿ ನಿಮ್ಗೆ ಒಂದು ಒಳ್ಳೆಯ ಫೀಲ್ ಬರುತ್ತೆ ಒಳಗಡೆಯಿಂದ ನಿಮ್ಮ ಬಾಲ್ಯ ಇರ್ಬೋದು ನಿಮ್ಮ ಚೈಲ್ಡ್ಹುಡ್ ಹೇಳ್ತೀವಿ ನೋಡಿ ಆ ಮೆಮೊರೀಸ್ ನಿಮ್ಗೆ ಮರುಕಳಿಸ್ಬೋದು ಸಿ ನಮ್ಮಲ್ಲಿರುವಂತ ಆ ಮಗು ಮುಗ್ಧತೆ ಅನ್ನೋದನ್ನ ನಾವು ಅವಾಗವಾಗ ಎಚ್ಚರಿಸ್ತಾ ಇರಬೇಕು ಆಗ್ಲೇ ನಮ್ಮ ಲೈಫ್ಗೆ ಒಂದು ಒಳ್ಳೆಯ ಪ್ರೋಸೆಸ್ ಹಾಗೂ ಆ ಒಂದು ಏಳಿಗೆ ಕಾಣ್ತಾ ಬರ್ತೀವಿ ಅಂತ ಹೇಳ್ತೇನೆ ಸೊ ಇಲ್ಲಿ ಒಬ್ರು ರಿಸರ್ಚರ್ ಇದ್ದಾರೆ ಅವ್ರ ಹೆಸರು ಡ್ಯಾನಿಯಲ್ ನೆಟಲ್ ಅಂತ ಇವರು ಮೂರು ಲೆವೆಲ್ ಆಫ್ ಹ್ಯಾಪಿನೆಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ಮೂರು ರೀತಿಯಾಗಿ ನಾವು ಖುಷಿನ ನೋಡ್ತೀವಿ ಅಂತ ಸೊ ಇಲ್ಲಿ ಮೊದಲನೇ ವಿಷಯ ಏನು ಹೇಳ್ತಾರೆ ಅಂದ್ರೆ ಖುಷಿ ಅನ್ನೋದು ಕ್ಷಣ ಆ ಕ್ಷಣದಲ್ಲಿ ಸಿಗುವಂಥದ್ದು ಸಿಂಪಲ್ ಆಗಿರೋ ಇರುವುದು ನಮಗೆ ಖುಷಿ ಕೊಡುತ್ತೆ ಅಂದರೆ ಒಂದು ಒಂದು ಒಳ್ಳೆಯ ಹೂವನ್ನ ನೋಡಿದ್ರೆ ಅಥವಾ ಗಾರ್ಡನ್ನ ನೋಡಿದ್ರೆ ಅಥವಾ ಒಂದೇ ಒಂದು ಪಕ್ಷಿನ ನೋಡಿದ್ರು ಕೂಡ ಅದು ಸಿಂಪಲ್ ಆ ದಿನದಲ್ಲಿ ಅದೇನು ದೊಡ್ಡದು ಎಕ್ಸ್ಟ್ರಾಡಿನರಿ ಇಲ್ಲ ಅದು ಕೂಡ ನಿಮಗೆ ಖುಷಿ ಕೊಡ್ಬೋದು ಅಂತ ಒಂದು ಮಗುವಿನ ಮುಗ್ಧತೆಯು ನೋಡಿ ನಿಮಗೆ ಒಂಥರ ಖುಷಿ ಸಿಗುತ್ತೆ ಅಥವಾ ಒಂದು ವಿಡಿಯೋ ಒಂದು ಒಳ್ಳೆಯ ವಿಡಿಯೋ ನೋಡಿದ್ರು ಅದು ನಿಮಗೆ ಖುಷಿ ಕೊಡುತ್ತೆ ಸೊ ಅವ್ರೇನು ಹೇಳ್ತಾರೆ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ನಾವು ಖುಷಿನ ಕಾಣಬಹುದು ಆದರೆ ನಾವು ಅದನ್ನ ಎಷ್ಟೋ ಸಲ ಮಾಡಕ್ಕೆ ಹೋಗೋದಿಲ್ಲ ತುಂಬಾ ಸೀರಿಯಸ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಮಾಡ್ತಾ ಆ ಮೊಮೆಂಟ್ರಿ ಹ್ಯಾಪಿನೆಸ್ನ ಕಳ್ಕೊಳ್ತಾ ಬರ್ತೀವಿ ಅಂತ ಡೇನಿಯಲ್ ನೆಟಲ್ನವ್ರು ಹೇಳ್ತಾರೆ ಸೊ ಆದಷ್ಟು ನಾವು ಆ ಕ್ಷಣವನ್ನ ಅದ್ಭುತವಾಗಿ ಅನುಭವಿಸ್ಬೇಕು ನಮ್ಮ ಸುತ್ತ ಏನೇ ನಡೀತಾ ಇದೆ ಅಂತ ಒಬ್ಸರ್ವ್ ಮಾಡ್ತಾ ಇರಬೇಕು ಹಾಗೂ ಬೇರೆ ಖುಷಿ ನಮ್ಮ ಕೈಯ್ಯಲ್ಲಿ ಪಡ್ಸಕ್ಕಾಗುತ್ತಾ ಆ ಸ್ಕೋಪ್ ಇದೆಯಾ ಅಂತ ನೋಡ್ತಾ ಇರಬೇಕು ಅಂತ ಹೇಳ್ತಾರೆ ಸೊ ಅದು ನಿಮಗೆ ಆ ಟೈಮ್ನಲ್ಲಿ ಖುಷಿ ಕೊಡುತ್ತೆ ಅಂತ ಕೂಡ ಇವ್ರು ಹೇಳ್ತಾರೆ ಸೆಕೆಂಡ್ ಏನ್ ಹೇಳ್ತಾರೆ ಅಂದ್ರೆ ಇವರು ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಲೆವೆಲ್ ಅಂದ್ರೆ ಕಂಪೇರಿಂಗ್ ಹೋಲಿಸುವುದರಿಂದ ಕೂಡ ನಮಗೆ ಒಂದು ಲೆವೆಲ್ಗೆ ಖುಷಿ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಪಕ್ಕದ ಮನೆಯವರು ಗಿಂತ ನಾವು ಚೆನ್ನಾಗಿದೀವಿ ಅಂದ್ರೆ ಸಾಕು ಅದು ಒಂದು ಲೆವೆಲ್ಗೆ ನಿಮ್ಗೆ ಮುಗುಳ್ನಗೆ ಕೊಟ್ಬಿಡತ್ತೆ ಮನಸ್ಸಿಗೆ ಒಂಥರ ಶಾಂತತೆ ಕೊಟ್ಬಿಡತ್ತೆ ಸಮಾಧಾನ ಕೊಟ್ಬಿಡತ್ತೆ ಸೊ ನಾವು ಯಾವಾಗ ನಮ್ಕಿಂತ ಕೆಳಗಡೆ ಇರೋರ್ನ ಕಂಪೇರ್ ಮಾಡಿಕೊಂಡು ನಮ್ಮ ಲೈಫ್ನ ನೋಡ್ತೀವಿ ಅದೊಂದು ರೀತಿ ಅದ ಸಮಾಧಾನ ಕೊಡುತ್ತೆ ಹಾ ನನ್ನ ಲೈಫ್ ಅಷ್ಟು ಕೆಟ್ಟದಾಗಿಲ್ಲ ಅಂತ ಸೊ ಇವ್ರು ಹೇಳೋದು ಕಂಪೇರ್ ಮಾಡೋದ್ರಿಂದ ಕೂಡ ಖುಷಿ ಸಿಗುತ್ತೆ ಅಂತ ಇನ್ನೊಂದ್ ಏನ್ ಮಾಡ್ಬಿಡ್ತಾರೆ ಜನ ಕಂಪೇರ್ ಅವ್ರಕ್ಕಿಂತ ಮೇಲ್ ಇರೋರ್ನ ಮಾಡಿದಾಗ ಅಲ್ಲಿ ಒಂದ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಹೇಗೆ ಅಂದ್ರೆ ಅವ್ರ ಹಾಗೆ ನಾನು ಇಲ್ಲ ಅನ್ನುವಂಥ ಒಂದು ಅಸೂಯತೆ ಅನ್ನುವಂಥ ಒಂದು ಭಾವ ಮೂಡ್ಬಿಡತ್ತೆ ಅದರಿಂದ ಪ್ರಾಬ್ಲಮ್ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಕಂಪೇರಿಂಗ್ ಹೋಲಿಸುವುದು ನಾನು ಹೇಳಿದಾಗೆ ಅದು ಮಾಡೋದ್ರಿಂದ ಕೂಡ ಖುಷಿ ಸಿಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಇನ್ನೊಂದು ನೆಕ್ಸ್ಟ್ ಥರ್ಡ್ ಲೆವೆಲ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಎಷ್ಟು ಮೀನಿಂಗ್ ನ ಹುಡುಕ್ತಾ ಹೋಗ್ತೀವಿ ಲೈಫ್ನಲ್ಲಿ ಅಷ್ಟು ನಮಗೆ ಲೈಫ್ ಒಂಥರ ದೊಡ್ಡದಾಗಿ ಕಾಣ್ತಾ ಬರುತ್ತೆ ದೊಡ್ಡದಾಗಿ ಯಾವಾಗ ನೋಡ್ತೀವಿ ನಮ್ಮ ಲೈಫ್ನ ಅಷ್ಟು ಖುಷಿ ಕೊಡುತ್ತೆ ಅಷ್ಟು ಸಂತೋಷ ಮನಸ್ಸಿಗೆ ಕೊಡುತ್ತೆ ಅಂತ ಹೇಳ್ತೀವಿ ಮೀನಿಂಗ್ ಮೀನಿಂಗ್ ಅನ್ನೋದು ಪರ್ಪಸ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಏನಕ್ಕೆ ಇಲ್ಲಿ ಇದ್ದೀವಿ ನಾನು ಏನಕ್ಕೆ ಇಲ್ಲಿ ಬದುಕಿದ್ದೀನಿ ನನ್ನಿಂದ ಏನಾಗ್ತಾ ಇದೆ ಸೊಸೈಟಿಗೆ ಈ ಒಂದು ಹುಡುಕಾಟ ನಾವು ಮಾಡಿ ಅದಕ್ಕೆ ಉತ್ತರ ಸಿಕ್ಕಿದ್ರೆ ಆ ಲೈಫ್ ಇದೆಯಲ್ಲ ಸ್ವಯಂ ವಾಸ್ತವೀಕರಣ ಕಡೆಗೆ ಹೋಗುತ್ತೆ ಸ್ವಯಂ ವಾಸ್ತವೀಕರಣ ಅಂದರೆ ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂದರೆ ಒಂದು ರೀತಿಯಾದ ಲೈಫ್ಗೆ ಮೌಲ್ಯತೆ ಕೊಡುವಂಥ ಒಂದು ಲೆವೆಲ್ ಅದು ಸಾಧಿಸುವುದು ಖಂಡಿತವಾಗಲೂ ಅಷ್ಟು ಸುಲಭ ಅಲ್ಲ ಯಾಕೆಂದರೆ ನಾವು ಯಾವಾಗ ಮೊಮೆಂಟ್ರಿ ಪ್ಲೆಷರ್ಸ್ ಅಂದರೆ ಆ ಕ್ಷಣಕ್ಕೆ ನಮಗೆ ಸಂತೋಷ ಸಿಗುತ್ತೆ ಅಂಥದ್ದನ್ನ ಹುಡ್ಕೊಂಡು ಹೋಗ್ತೀವಿ ನಮ್ಮ ದೊಡ್ಡ ದೊಡ್ಡ ಗೋಲ್ಸ್ ಅಂದರೆ ಗುರಿಗಳನ್ನ ತಲುಪೋದು ಸ್ವಲ್ಪ ನಿಧಾನ ಆಗುತ್ತೆ ಅಂದರೆ ಮೊಮೆಂಟ್ರಿ ಪ್ಲೆಜರ್ಸೇ ಬೇಕು ಆ ಕ್ಷಣಕ್ಕೆ ನಂಗೆ ಸಂತೋಷ ಬೇಕು ಒಂದೊಂದು ಸಲ ನಿಮ್ಗೆ ಆ ಕ್ಷಣಕ್ಕೆ ಸಂತೋಷ ಒಂದು ಸಿಗರೇಟ್ ಕೊಡ್ಬೋದು ಅಥವಾ ನಿಮಗೆ ಸಂತೋಷ ಒಂದು ಕುಡಿಯುವ ಚಟ ಕೊಡ್ಬೋದು ಸೊ ಇಂಥದಕ್ಕೆ ಬಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಗೋಲ್ಸ್ ಸ್ವಲ್ಪ ಒಂದು ರೀತಿಯಾಗಿ ಪ್ರಾಬ್ಲಮ್ಗೆ ಒಂಟ ಒಳಗಾಗ್ಬಿಡತ್ತೆ ಆವಾಗ ನಮ್ಮ ಗೋಲ್ಸ್ನ ನಾವು ರೀಚ್ ಆಗೋಕೆ ಆಗಲ್ಲ ಅದರಿಂದ ನೀವು ಆದಷ್ಟು ಹೈಯರ್ ಮೀನಿಂಗ್ನ ನೋಡಿ ಅಂತ ಡ್ಯಾನಿಯಲ್ ನೆಟಲ್ನವ್ರು ಹೇಳ್ತಾರೆ ಆದಷ್ಟು ಒಂದು ಒಂದು ಅರ್ಥಪೂರ್ಣವಾದ ಲೈಫ್ನ ನೀವು ನೋಡಬೇಕಾಗುತ್ತೆ ಅವಾಗಲೇ ನಿಮಗೆ ಒಂದು ಒಳ್ಳೆಯ ಸ್ಯಾಟಿಸ್ಫೈಡ್ ಫೀಲ್ ಕೊಡುತ್ತೆ ಹಾಗೂ ನಾನು ಹೇಳಿದಾಗೆ ಸ್ವಯಂ ವಾಸ್ತವೀಕರಣದ ಯೋಚನೆ ಆ ಥಾಟ್ ಪ್ರೋಸೆಸ್ ನಿಮ್ಮೊಳಗಡೆ ಬೆಳೆಯುತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ನಿಮ್ಮ ಡೀಪರ್ ವ್ಯಾಲ್ಯೂಸ್ನ ಎನ್ಹ್ಯಾನ್ಸ್ ಮಾಡ್ತಾ ಹೋಗಿ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಅದೆಲ್ಲ ಹೆಚ್ಚಿಸ್ತಾ ಹೋಗಿ ಮತ್ತು ಮಹಾತ್ಮ ಗಾಂಧಿ ಏನು ಹೇಳ್ತಾರೆ ಅಂದರೆ ಖುಷಿ ಸಂತೋಷದ ಬಗ್ಗೆ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಅದಾದ ನಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಕನ್ನಡದಲ್ಲಿ ಹ್ಯಾಪಿನೆಸ್ ಇಸ್ ವೆನ್ ವಾಟ್ ಯು ಥಿಂಕ್ ವಾಟ್ ಯು ಸೇ ಆ್ಯಂಡ್ ವಾಟ್ ಯು ಡೂ ಆರ್ ಎನ್ ಹಾರ್ಮೋನಿ ಏನು ಹೇಳ್ತಾ ಇದ್ದಾರೆ ಅಂದರೆ ಖುಷಿ ಅನ್ನುವುದು ನಾವು ಯೋಚನೆ ಮಾಡುವುದರಲ್ಲಿ ಹಾಗೂ ನಾವು ಹೇಳುವುದರಲ್ಲಿ ಮತ್ತು ನಾವು ಹೇಗೆ ನಡ್ಕೊಳ್ತಿದ್ದೀವಿ ಅನ್ನೋದರಲ್ಲಿ ಸಾಮರಸ್ಯ ನೋಡಿದಾಗೆ ಅದು ಪರಿಪೂರ್ಣವಾಗುತ್ತದೆ ಅಂತ ಸೊ ನಾವೇನು ಯೋಚನೆ ಮಾಡ್ತೀವಿ ನಾವೇನು ಹೇಳ್ತೀವಿ ನಾವು ಹೇಗೆ ನಡ್ಕೊಳ್ತೀವಿ ಇದೆಲ್ಲ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಒಬ್ಬೊಬ್ರು ಯೋಚನೆ ಮಾಡ್ತಾರೆ ಆದ್ರೆ ಅದನ್ನ ನಡೆಸೋದಿಲ್ಲ ಒಬ್ಬೊಬ್ರು ಯೋಚನೆ ಮಾಡ್ತಾರೆ ಹಾಗೂ ಅದನ್ನ ಫೀಲ್ ಕೂಡ ಮಾಡ್ತಾ ಹೋಗ್ತಾರೆ ಆದ್ರೆ ಅದಕ್ಕೆ ಅವರು ಆಕ್ಷನ್ ಆ್ಯಕ್ಷನ್ನ ಹಾಕೋದಿಲ್ಲ ಸೊ ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಯೋಚನೆಗಳು ನಮ್ಮ ಥಾಟ್ ಪ್ರೋಸೆಸ್ ಏನು ಹೇಳ್ತೀವಿ ಜನಕ್ಕೆ ಈಗಿರ್ಬೇಕು ನಾನು ಹಾಗಿರ್ಬೇಕು ಅಂತ ಹೇಳ್ಕೊಳ್ತಿರ್ತೀವಲ್ಲ ಆ ರೀತಿಯಾಗಿ ನಾವು ನಡ್ಕೊಂಡಾಗೆ ಆ ಒಂದು ಬ್ಯಾಲೆನ್ಸ್ ನೋಡ್ತೀವಿ ಲೈಫ್ನಲ್ಲಿ ಆ ಒಂದು ಸಾಮರಸ್ಯ ನೋಡ್ತೀವಿ ಲೈಫಲ್ಲಿ ಅಂತ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ ಇದು ಎಷ್ಟು ನಿಜ ಇದೆ ನನಗೂ ಇದು ಬಹಳ ಆ್ಯಪ್ ಅನ್ನಿಸ್ತು ಈ ಒಂದು ಖುಷಿಯ ಮ್ಯಾಟರ್ ಅನ್ನೋದು ಅಷ್ಟು ಪವರ್ಫುಲ್ ಆಗಿದೆ ಆ್ಯಕ್ಚುಲಿ ನಾವು ಕಾಂಪ್ಲಿಕೇಟೆಡ್ ಮಾಡ್ತಾ ಹೋಗ್ತೀವಿ ಎಲ್ಲ ವಿಚಾರಕ್ಕೂ ಡ್ರಾಮಾ ಹಾಕ್ಬಿಡ್ತೀವಿ ಯೋಚನೆ ಮಾಡ್ತಿರ್ತೀವಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ತುಂಬ ವಸ್ತುಗಳನ್ನ ಸೇರಿಸ್ತಾ ಹೋಗ ಹೋಗ್ತೀವಿ ಒಂದು ಕಾರ್ ಆಗಿರ್ಬೇಕು ಒಂದು ಮನೆ ಇರಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನಾವು ಹುಡುಕಾಡ್ತಾ ಇರ್ತೀವಿ ಖುಷಿ ಇದ್ಕೊಡುತ್ತೆ ಖುಷಿ ಅದ್ಕೊಡುತ್ತೆ ಅಂತ ಆದ್ರೆ ಅದನ್ನ ನಾವು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ನಮ್ಮನ್ನ ನಾವೇ ಎಷ್ಟೋ ಸಲ ಕಳ್ಕೊಂಡ್ಬಿಡ್ತೀವಿ ನಮ್ಗೆ ಇಷ್ಟ ಇಲ್ದಿರೋ ಕೆಲಸನೇ ಮಾಡ್ತಿರ್ತೀವಿ ನಮಗೆ ನೋವಾಗ್ತಾ ಇರುತ್ತೆ ಅಂತಹ ರಿಲೇಶನ್ಶಿಪ್ನಲ್ಲಿ ಇರ್ತೀವಿ ಯಾಕೆಂದ್ರೆ ಜನ ಏನು ಅನ್ಕೊಳ್ತಾರೋ ಸೊಸೈಟಿ ಏನು ಹೇಳುತ್ತೋ ನಾನು ಒಬ್ಳೇ ಇದ್ರೆ ನಾನು ಒಬ್ಬನೇ ಇದ್ರೆ ನನ್ನ ನೋಡಿ ನಕ್ ಬಿಡ್ತಾರೆ ಅದಕ್ಕೆ ನನ್ಗೆ ಇಷ್ಟ ಇಲ್ಲದಿರೋರ ಜೊತೆನೆ ಬದುಕ್ ಬಿಡ್ತೀನಿ ಇದೆಲ್ಲ ನಮ್ಗೆ ಯಾವುದೇ ರೀತಿಯಾದ ಖುಷಿ ಕೊಡಲ್ಲ ಆದ್ರೂ ಎಷ್ಟು ಜನ ಈ ರೀತಿ ಬದುಕ್ತಾ ಇದ್ದಾರೆ ಈ ಲೋಕದಲ್ಲಿ ಯಾಕಂದ್ರೆ ಜನ ಬಾಯಿ ಅವ್ರಿಗೆ ಹೇಗಿದೆ ಹಾಗೆ ನಡ್ಕೊಳ್ತಾ ಹೋಗ್ತಾರೆ ಅಂದರೆ ನಾವು ಚೆನ್ನಾಗಿದ್ರೆ ಚೆನ್ನಾಗಿದೆಯಾ ಮತ್ತೇನು ಅಂತ ಕೇಳ್ತಾರೆ ಅಕಸ್ಮಾತ್ ಚೆನ್ನಾಗಿಲ್ವಾ ಹಾಂ ನೀನು ಚೆನ್ನಾಗಿಲ್ವಾ ಈಗ ಹೇಗೆ ನಿನ್ನ ಲೈಫ್ ಅಂತ ಕೇಳ್ತಾರೆ ಸೊ ಫೈನಲಿ ಜನರ ಹತ್ರ ಏನಾದರೂ ಒಂದು ಕ್ವೆಶನ್ ಖಂಡಿತವಾಗ್ಲೂ ಇರುತ್ತೆ ಮೂಡ್ತಾನೆ ಇರುತ್ತೆ ನಾವು ಯಾವಾಗ ಅವ್ರಿಗೆ ನಾವು ಆನ್ಸರ್ ಮಾಡಬೇಕು ಮಾಡಬೇಕು ಅನ್ನೋ ಕಾತ್ರದಲ್ಲಿ ಆತಂಕದಲ್ಲಿ ಯೋಚನೆಯಲ್ಲಿ ಬದುಕ್ತಾ ಇರ್ತೀವಿ ನಮ್ಮನ್ನು ನಾವು ಕಳ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ ಆದಷ್ಟು ನಿಮ್ಮ ಲೈಫ್ ನೀವು ಪರಿಪೂರ್ಣವಾಗಿ ಸಂತೋಷವಾಗಿ ನೀವು ಇಡಬೇಕು ಅಂತ ಇದ್ದೀರಾ ಅಂದರೆ ಅದಕ್ಕೆ ಒಳ್ಳೆಯ ಮೀನಿಂಗ್ಫುಲ್ ಥಾಟ್ ಪ್ರೋಸೆಸ್ನ ಹಾಕ್ಬೇಕು ಅರ್ಥಪೂರ್ಣವಾಗಿ ನೀವು ತರಬೇಕಾಗತ್ತೆ ವಿಚಾರಗಳನ್ನ ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಇದು ನನಗೋಸ್ಕರ ಮಾಡ್ತಾ ಇದ್ದೀನ ಬೇರೆಯವ್ರಿಗೋಸ್ಕರ ಮಾಡ್ತಾ ಇದ್ದೀನ ಅಥವಾ ಬೇರೆಯವ್ರನ್ನ ನೆಚ್ಚಿಸುವುದಕ್ಕೆ ಅವ್ರಿಗೆ ಖುಷಿ ಪಡ್ಸೋಕೆ ಮಾಡ್ತಾ ಇದ್ದೀನ ಇದೆಲ್ಲ ಮ್ಯಾಟರ್ ಆಗುತ್ತೆ ನೀವೇನಾದರೂ ಹೆಚ್ಚಾಗಿ ಬೇರೆಯವ್ರಿಗೋಸ್ಕರನೇ ಮಾಡ್ತಾ ಮಾಡ್ತಾಯಿದ್ದೀರಾ ಬೇರೆಯವ್ರಿಗೋಸ್ಕರನೇ ಬದುಕ್ತಾ ಇದ್ದೀರಾ ಅಂದರೆ ನಿಮಗೆ ಒಂದಲ್ಲ ಒಂದಿನ ಏನು ಇದು ಏನು ಇಲ್ವಲ್ಲ ನಾನು ಅನ್ನೋದೇ ಇಲ್ಲವೇ ನನ್ನ ಖುಷಿ ಅನ್ನೋದೇ ಇಲ್ಲವೇ ಇನ್ನೊಬ್ಬೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ ತ್ಯಾಗಮಯಿಗಳಾಗಿಬಿಡ್ತಾರೆ ಅಂದರೆ ತುಂಬ ಕೊಡುವಂತಹ ಕರ್ಣರಾಗ್ಬಿಡ್ತಾರೆ ಆದರೆ ನನ್ನ ಪ್ರಕಾರ ಆ ಲೆವೆಲ್ಗೆ ನಾವು ಬದುಕಿದ್ರೆ ನಮಗೆ ಬಹಳ ನೋವು ನಾವು ಅನುಭವಿಸ್ತಾ ಹೋಗ್ತೀವಿ ಅಂತ ಹೇಳ್ತೀವಿ ಹೇಳ್ತೀನಿ ಯಾವಾಗ ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಳ್ದೆ ನಮ್ಮನ್ನು ನಾವು ಕೀಳಾಗಿ ನೋಡಿಕೊಂಡು ಬೇರೆಯವ್ರನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕು ನಮ್ಮನ್ನ ನಾವು ಖುಷಿಯಾಗಿ ಇಟ್ಕೋಬೇಕು ನಮ್ಮನ್ನ ನಾವು ನೋಡ್ಕೋಬೇಕು ಚೆನ್ನಾಗಿ ನಮ್ಮ ಹೆಲ್ತ್ ನ ಚೆನ್ನಾಗಿ ನೋಡ್ಕೋಬೇಕು ನಮ್ ನಾವು ಖುಷಿಯಾಗಿರ್ಬೇಕು ಫಸ್ಟ್ ನಾವು ಸಂತೋಷವಾಗಿ ಒಳಗಡೆಯಿಂದ ನಾವು ಅನುಭವಿಸ್ಬೇಕಾಗತ್ತೆ ಅದೆಲ್ಲ ಅದೆಲ್ಲ ಅನುಭವಿಸಿದಾಗ ಖಂಡಿತವಾಗ್ಲು ನಮ್ಮ ಅಕ್ಕಪಕ್ಕದವರು ನಮ್ಮ ಸುತ್ತ ಇರುವಂತ ಜನ ಕೂಡ ಅಷ್ಟೇ ಖುಷಿಯಾಗಿರ್ತಾರೆ ಯಾಕಂದ್ರೆ ಖುಷಿ ಅನ್ನೋದು ಖುಷಿಯನ್ನ ಹರಡತ್ತೆ ದುಃಖ ಅನ್ನೋದು ದುಃಖವನ್ನ ಹರಡುತ್ತೆ ಜನ ಇದೊಂದು ಮಾತಾಡ್ತಿರ್ತಾರ ನಾನು ಅಷ್ಟು ಮಾಡಿದೆ ನಾನು ಇಷ್ಟು ಮಾಡಿದೆ ನಾನು ಹೀಗೆಲ್ಲ ತ್ಯಾಗ ಮಾಡಿದೆ ಅಂತ ಆದ್ರೆ ತ್ಯಾಗ ಅನ್ನುವುದು ಒಂದು ರೀತಿಯಾಗಿ ವೀಕ್ನೆಸ್ ಅಂತ ಹೇಳ್ತೀನಿ ತುಂಬಾ ತ್ಯಾಗ ಮಾಡಿಬಿಡ್ತಾರೆ ಅಪ್ಪ ಅಮ್ಮ ತುಂಬಾ ಮಾಡ್ತಾ ಇರ್ತಾರೆ ಮಕ್ಳಿಗೆ ಆಮೇಲೆ ನೋವು ಅನ್ಬೋಸ್ತಾರೆ ನಾನು ಇಷ್ಟೆಲ್ಲ ಮಾಡಿದ್ನಲ್ಲ ಆದ್ರೆ ನನ್ನ ಮಗ ಒಂಚೂರು ನನ್ನನ್ನು ನೋಡ್ಕೋತಾ ಇಲ್ವಲ್ಲ ಅಂತ ಯೋಚನೆಗೊಳಗಾಗ್ಬಿಡ್ತಾರೆ ಸೊ ನನ್ನ ಪ್ರಕಾರ ಯಾರೇ ಆಗಿರಲಿ ಅವ್ರ ಲೈಫ್ ಅವರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕಾಗತ್ತೆ ಅಷ್ಟು ಒಳ್ಳೆಯ ಫೀಲಿಂಗ್ ಇಟ್ಕೊಂಡು ಅವರು ಬಾಳ್ಬೇಕಾಗತ್ತೆ ನನ್ಗೋಸ್ಕರ ತನಗೋಸ್ಕರ ಅನ್ನೋದಕ್ಕಿಂತ ನಮಗೋಸ್ಕರ ನಾವು ಸರಿಯಾಗಿರೋಣ ಅನ್ನೋವಂಥ ಒಂದು ಯುನೈಟೆಡ್ ಫೀಲ್ ಬರಬೇಕಾಗತ್ತೆ ಅಂತ ಹೇಳ್ತೀನಿ ಸೊ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅಂದ್ರೆ ತುಂಬಾ ಕಾಲ ನಾವು ಖುಷಿಯಾಗಿರಬೇಕು ಈ ಒಂದು ಖುಷಿನ ನಾನು ಜಾಸ್ತಿ ದಿನಗಳು ತಿಂಗಳುಗಳು ವರ್ಷಗಳು ನೋಡ್ತಾ ಬರಬೇಕು ಅನ್ನೋದಕ್ಕೆ ಐದು ಲೆವೆಲ್ ಡೈಮೆನ್ಷನ್ ಇರುವಂಥ ವಿಚಾರವನ್ನ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಈ ಐದು ವಿಚಾರಗಳನ್ನ ನೀವು ಸರಿಯಾಗಿ ನಿಮ್ಮ ಲೈಫಲ್ಲಿ ನೋಡಿಕೊಂಡ್ರೆ ತುಂಬಾ ಅದ್ಭುತವಾಗಿ ನೀವು ಕಾಣ್ತಾ ಬರ್ತೀರಾ ಚೇಂಜಸ್ನ ಅಂತ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ ಪಾಸಿಟಿವ್ ಇಮೋಷನ್ಸ್ ಪಾಸಿಟಿವ್ ಇಮೋಷನ್ಸ್ ಅಂದ್ರೆ ಒಳ್ಳೆಯ ಭಾವನೆ ಅದನ್ನ ನಾವು ಬಿಟ್ಬಿಡ್ತೀವಿ ಮಾಡೋದು ದಿನ ಎಲ್ಲ ಕೆಟ್ಟ ಕೆಟ್ಟ ವಿಚಾರ ಕೆಟ್ಟ ಕೆಟ್ಟ ಯೋಚನೆ ನಾವು ನೋಡೋದು ಕೆಟ್ಟದಾಗಿರುತ್ತೆ ನಾವು ಓದೋದು ಕೆಟ್ಟದಾಗಿರುತ್ತೆ ನಾವು ಕೇಳೋದು ಕೆಟ್ಟದಾಗಿರುತ್ತೆ ಇದೆಲ್ಲ ಹೀಗಿರುವಾಗ ನಿಮ್ಗೆ ಇಲ್ಲಿ ನಡೆಯುತ್ತೆ ಇವಾಗಿರುವಂತ ಮೀಡಿಯಾ ನೋಡಿದ್ರೆ ಆದಷ್ಟು ನೆಗೆಟಿವಿಟಿ ಇರುವಂತದ್ದೇ ತೋರಿಸ್ತಿರ್ತಾರೆ ಆ ಸೀರಿಯಲ್ಸ್ ನೋಡಿದ್ರೆ ನನಗಂತೂ ತಲೆನೋವು ಬಂದ್ಬಿಡತ್ತೆ ಆ ರೀತಿಯಾಗಿ ಒಂದು ಹೆಣ್ಣನ್ ತೋರಿಸ್ತಾರೆ ಆ ರೀತಿಯಾಗಿ ಒಂದು ಗಂಡನ್ ತೋರಿಸ್ತಾರೆ ಗಂಡು ಕ್ರೂರ ಕ್ರೂರವಾಗಿರ್ಬೇಕು ಅಂತ ತೋರಿಸ್ತಾರೆ ಹೆಣ್ಣನ್ನ ವೀಕ್ ಆಗಿ ತೋರಿಸ್ತಿರ್ತಾರೆ ಇದೆಲ್ಲ ಒಂದ್ ರೀತಿಯಾಗಿ ಡಿಸ್ಟರ್ಬ್ ಆಗುತ್ತೆ ಮೈಂಡ್ ಬೇರೆ ಯಾರೇ ನೋಡ್ತಿರ್ಬೋದಂತ ಅಂತ ಸೀರಿಯಲ್ಸ್ನ ಮೈಂಡ್ ತುಂಬಾ ಅವ್ರಿಗೂ ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತೆ ಹೀಗಿರ್ಬೇಕು ಆಗಿರ್ಬೇಕೇನೋ ಹುಡುಗ ಆದವನು ಈ ರೀತಿಯಾಗಿ ಡಾಮಿನೇಟ್ ಮಾಡ್ಬೇಕೇನೋ ಗಂಡಸಾದವನು ಈ ರೀತಿಯಾಗಿ ಎಲ್ಲದಕ್ಕೂ ಸಹಿಸ್ಕೊಂಡು ಎಲ್ಲ ಅನುಭವಿಸ್ಕೊಂಡು ನೋವನ್ನು ಅನುಭವಿಸ್ಕೊಂಡು ತ್ಯಾಗ ಮಾಡ್ಬೇಕೇನೋ ಒಂದು ಹೆಣ್ಣಾದವಳು ಅನ್ನೋ ರೀತಿ ತೋರಿಸ್ತಿರ್ತಾರೆ ಅದು ಮನಸ್ಸಿಗೆ ತುಂಬಾ ನೋವು ಕೊಡುತ್ತೆ ಯಾಕಂದ್ರೆ ರಿಯಾಲಿಟಿ ಆಗಿರ್ಬಾರ್ದು ಇನ್ಫ್ಲೂಯೆನ್ಸ್ ಮಾಡ್ಬಿಡತ್ತೆ ಸೊಸೈಟಿ ಈ ರೀತಿಯಾಗಿ ಅಟ್ರಾಕ್ಟ್ ಮಾಡೋಕೆ ಜನನ ನೆಗೆಟಿವ್ ಪಬ್ಲಿಸಿಟಿ ಕೊಟ್ಬಿಡತ್ತೆ ಮೀಡಿಯಾ ಅನ್ನೋದು ಕೂಡ ಎಷ್ಟೋ ಸಲ ಆದಷ್ಟು ಇಂಥದ್ನೆಲ್ಲ ನೀವು ಹೊರತುಪಡಿಸಿ ನಿಮ್ಮ ಲೈಫ್ನಲ್ಲಿ ಮೀನಿಂಗ್ ಪಾಸಿಟಿವ್ ಫೀಲಿಂಗ್ನ ಭಾವನೆನ ನಿಮ್ಮ ಲೈಫಲ್ಲಿ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ ಸೊ ಇದು ಒಂದು ಡೈಮೆನ್ಷನ್ ಆಗಿದೆ ಎರಡನೇ ಡೈಮೆನ್ಷನ್ ಏನಂದರೆ ತೊಡಗಿಕೊಳ್ಳುವುದು ಅಂದರೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂದರೆ ಏನು ಹೇಳ್ತಾ ಇದ್ದೀನಿ ಇದು ಮದುವೆ ಎಂಗೇಜ್ಮೆಂಟ್ ಅಲ್ಲ ನೀವು ಆದಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ಆಕ್ಟಿವಿಟೀಸ್ನಲ್ಲಿ ಬೆರೆಯಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೋಷಲ್ ವರ್ಕ್ ಸೋಷಲ್ ಸರ್ವಿಸ್ ಮಾಡಬೇಕಾಗುತ್ತೆ ಸೊಸೈಟಿಗೆ ನಿಮ್ಮಿಂದ ಏನಾಗುತ್ತೆ ನಿಮ್ಮ ಕೆಲಸನ ಹೊರತುಪಡಿಸಿ ನೀವು ಬೇರೆ ಏನು ಮಾಡ್ತಾ ಇದ್ದೀರಾ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ ಇದು ಕೂಡ ನಿಮಗೆ ಒಳ್ಳೆಯ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಕೊಡ್ತಾ ಹೋಗುತ್ತೆ ಎಲ್ಲ ಟೈಮಲ್ಲೂ ನಾವು ದುಡ್ಡಿಗೋಸ್ಕರನೇ ದುಡಿತಾ ಬಂದಾಗ ಅದಕ್ಕೆ ತುಂಬ ಬೆಲೆ ಸಿಕ್ಬಿಡತ್ತೆ ನಮ್ಮ ನಮಗೇನು ಅದರಿಂದ ನಮ್ಗೇನು ಸಿಗುತ್ತೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಅದರಿಂದ ಆದಷ್ಟು ನೀವು ಯಾವುದೇ ಆ್ಯಕ್ಟಿವಿಟೀಸ್ನಲ್ಲಾಗಲಿ ಸೋಷಲ್ ಕಾಸ್ಗೆ ವರ್ಕ್ ಮಾಡೋದು ಇವಾಗ ನೋಡ್ತಿರ್ಬೋದು ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಮ್ಮ ಸುತ್ತಮುತ್ತ ಅದಕ್ಕೆ ಹೇಗೆ ಸ್ಪಂದಿಸ್ಬು ಸ್ಪಂದಿಸಬಹುದು ನಾನು ನನ್ನಿಂದ ಏನು ಆಗಬಹುದು ನನ್ನಿಂದ ಹೇಗೆ ಹೆಲ್ಪ್ ಆಗಬಹುದು ಒಬ್ರಿಗೆ ಈ ರೀತಿಯಾದ ವಿಚಾರಗಳನ್ನ ನಿಮ್ಮ ಮನಸ್ಸಿಗೆ ಹಾಕಬೇಕಾಗತ್ತೆ ಅಂತ ಹೇಳ್ತೀನಿ ಮೂರನೇ ಡೈಮೆನ್ಷನ್ ಏನು ಅಂದರೆ ರಿಲೇಷನ್ಶಿಪ್ಸ್ ರಿಲೇಶನ್ಶಿಪ್ಸ್ ಕೂಡ ಅಷ್ಟೇ ಸ್ಟ್ರಾಂಗಾಗಿ ನಾವು ಮಾಡ್ಕೋಬೇಕಾಗತ್ತೆ ಆದರೆ ಇವಾಗಿರುವಂಥ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ ತುಂಬಾ ಹರಿ ಬರಿ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ಬೆಳಗ್ಗೆ ಇದ್ರ ಕೆಲ್ಸಕ್ಕೆ ಹೋಗಬೇಕು ಅಡುಗೆ ಮಾಡಬೇಕು ಎಲ್ಲ ರೆಡಿ ಮಾಡಬೇಕು ಪ್ಯಾಕ್ ಮಾಡಬೇಕು ಹೀಗೆ ಕೆಲಸ ಪೆಂಡಿಂಗ್ ಇರುತ್ತೆ ಅದನ್ನ ಮುಗಿಸ್ಬೇಕು ಈ ರೀತಿಯಾದ ಒಂದು ಯೋಚನೆಯಲ್ಲಿ ನಮ್ಮ ಸುತ್ತ ಇರುವಂಥ ರಿಲೇಷನ್ಶಿಪ್ಸ್ನ ನಾವು ವೀಕ್ ಮಾಡಿಬಿಡ್ತೀವಿ ಅವ್ರಿಗಷ್ಟು ಟೈಮ್ ಕೊಡೋಕ್ಕೆ ಹೋಗಲ್ಲ ಹಾಗೂ ನಾಳೆ ಮಾಡ್ತೀನಿ ನಾಳೆ ಟೈಮ್ ಕೊಡ್ತೀನಿ ಇದೆಲ್ಲ ಸಾಧಿಸಿದ ಮೇಲೆ ನಾನು ಟೈಮ್ ಕೊಡ್ತೀನಿ ನಮ್ಮ ಫ್ಯಾಮಿಲಿಗೆ ಅಥವಾ ನನ್ನ ಪ್ರೀತಿಸುವಂತಹ ವ್ಯಕ್ತಿಗಳಿಗೆ ಅಂತ ಅನ್ಕೊಂಡ್ಬಿಡ್ತೀವಿ ಆದರೆ ಆ ಕ್ಷಣನ ನೀವು ಕಳ್ಕೊಂಡ್ಬಿಟ್ರಿ ಆ ಕ್ಷಣ ನಿಮಗೆ ವಾಪಸ್ ಬರೋದಿಲ್ಲ ಆ ನಿಮ್ಮ ಯಂಗ್ ಲೈಫ್ ನಿಮಗೆ ವಾಪಸ್ ಬರೋದಿಲ್ಲ ಅದರಿಂದ ಒಂದು ಬ್ಯಾಲೆನ್ಸ್ನ ಆದಷ್ಟು ನೋಡ್ತಾ ಬನ್ನಿ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಸ್ ಆ ಸಂಬಂಧಕ್ಕೆ ಬೆಲೆ ಕೊಡ್ತಾ ಬನ್ನಿ ಅಂತ ಹೇಳ್ತೀನಿ ನಿಮಗೆ ನಾನು ಹೇಳ್ತಾ ಇರೋದು ಪರಿಪೂರ್ಣವಾಗದು ಕೊಡಿ ಅಂತ ಅಲ್ಲ ಆ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೊಡಬೇಕಾಗತ್ತೆ ಬೆಳಿಗ್ಗೆ ಎಲ್ಲ ಕೆಲ್ಸದಲ್ಲಿರ್ತೀರಾ ಮನೆಗೆ ಬಂದಾಗ ಒಬ್ಬೊಬ್ರು ಹೇಳ್ತಿರ್ತಾರೆ ಕ್ಲೈಂಟ್ಸ್ ನನ್ನ ಹತ್ರ ಮಾತಾಡುವಂಥವ್ರು ಮ್ಯಾಮ್ ನನ್ನ ಹಸ್ಬೆಂಡ್ ಮನೆಗೆ ಬಂದ್ರೆ ಫೋನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಮ್ಯಾಮ್ ನನ್ಗೆ ನನ್ನ ವೈಫ್ ಮನೆಗೆ ಬಂದ್ರೆ ಅಡ ಅಡಿಗೆ ಮನೇಲಿ ಸೇರಿರ್ತಾಳೆ ಅಥವಾ ಏನೋ ಕೆಲಸ ಮಾಡ್ತಿರ್ತಾಳೆ ಅಥವಾ ಫೋನಲ್ಲಿ ಇರ್ತಾಳೆ ಹೀಗೆ ಏನಾದ್ರೂ ಒಂದು ವಿಚಾರದಲ್ಲಿ ಇರ್ತಾಳೆ ನನಗೆ ಈ ಟೈಮ್ ಕೊಡೋದಿಲ್ಲ ಅಂತ ಹೇಳುವಂಥ ಕ್ಲೈಂಟ್ಸ್ ಕೂಡ ಇರ್ತಾರೆ ಅದು ನನಗೆ ನೋವು ಉಂಟಾಗುತ್ತೆ ಹೌದು ಇದು ಮಾಡೋದು ತಪ್ಪಲ್ವಾ ಅಂತ ಅನ್ಸುತ್ತೆ ಸೊ ಇಂಥದಕ್ಕೆ ನಿಮ್ಗೆ ಏನಾದರೂ ಕೌನ್ಸಿಲಿಂಗ್ ಬೇಕಿದೆ ಕಪಲ್ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ನಾನು ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನಂಬರ್ ಇರುತ್ತೆ ನಂಬರ್ ನಾನು ಪ್ರೊವೈಡ್ ಮಾಡಿದ್ದೀನಿ ನೀವು ಸ್ಕ್ರಾಲ್ ಮಾಡಿ ಕೆಳಗಡೆ ನಿಮಗೆ ಸಿಗುತ್ತೆ ನಂಬರ್ಗೆ ಕಾಲ್ ಮಾಡಿ ನ ಫಿಕ್ಸ್ ಮಾಡಿ ನೀವು ನನ್ನ ಭೇಟಿ ಆಗ್ಬೋದು ಒಂದು ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ತಗೋಬಹುದು ಅಥವಾ ಕಪಲ್ ಕೌನ್ಸಿಲಿಂಗ್ ಕೂಡ ನೀವು ಪಡಿಬಹುದು ಇನ್ನೇ ಇನ್ ಇನ್ನೇನೇ ಪ್ರಾಬ್ಲಮ್ಸ್ ಇರ್ಬೋದು ನಿಮ್ಮ ಲೈಫಲ್ಲಿ ನೆಗೆಟಿವ್ ಯೋಚನೆ ಏನೇ ಆಗಿರಲಿ ನಿಮಗೆ ಲೋ ಫೀಲ್ ಆಗ್ತಾ ಇದೆ ಅಂದರೂ ಕೂಡ ಕೌನ್ಸಿಲಿಂಗ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಒಂದು ಫೋನ್ ಮುಖಾಂತರ ಕೌನ್ಸಿಲಿಂಗ್ ತೊಗೋಬೋದು ಅಥವಾ ಆಫೀಸ್ಗೆ ಬಂದು ನೀವು ಕೌನ್ಸಿಲಿಂಗ್ ತೊಗೋಬೋದು ನನ್ನ ಆಫೀಸ್ ಬಂದು ಇರೋದ್ರಿಂದ ನೀವು ಮುಂಚೆನೇ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಆಗಬೇಕಾಗತ್ತೆ ಸೊ ಇದು ನಲ್ವತ್ತು ನಿಮಿಷ ನಲ್ವತ್ತೈದು ನಿಮಿಷದ ಸೆಷನ್ ಆಗಿರುತ್ತೆ ಒಂದು ಸೆಷನ್ಗೆ ಕಾಸ್ಟ್ ಕೂಡ ಇರುತ್ತೆ ಇದಕ್ಕೆ ನೀವು ಹಣನ ಪಾವತಿಸಿ ಸೆಷನ್ನ ತಗೊಳ್ಬೇಕಾಗತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಫೋರ್ತ್ ಡೈಮೆನ್ಷನ್ ಏನು ಫೋರ್ತ್ ಡೈಮೆನ್ಷನ್ ಮೀನಿಂಗ್ ಆ ಒಂದು ನೀವು ಅರ್ಥಪೂರ್ಣವಾಗಿರುವಂಥ ವಿಚಾರನ ಲೈಫ್ನಲ್ಲಿ ತರುವುದು ಫಸ್ಟ್ ಅಂದರೆ ಭಾವನೆ ಪಾಸಿಟಿವ್ ಆಗಿರುವಂಥ ಭಾವನೆ ಎರಡನೇದೇನಂದರೆ ಆ್ಯಕ್ಟಿವಿಟೀಸಲ್ಲಿ ತೊಡಗುವುದು ಮೂರನೇದೇನೆಂದರೆ ರಿಲೇಷನ್ಶಿಪ್ಸ್ ನಿಮ್ಮ ಸಂಬಂಧಗಳನ್ನ ಆದಷ್ಟು ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್ ಮಾಡ್ತಾ ಬನ್ನಿ ಹಾಗೂ ನಾಲ್ಕನೇದೇನಂದರೆ ಮೀನಿಂಗ್ ಆ ಒಂದು ಅರ್ಥಪೂರ್ಣವಾದ ವಿಚಾರವನ್ನು ನಿಮ್ಮ ಲೈಫ್ನಲ್ಲಿ ಹಾಕೋದು ಬಹಳ ಬಹಳ ಅವಶ್ಯಕತೆ ಇರುವಾಗಿರುವಂಥದ್ದು ಇರುವಂಥದ್ದು ಯಾರ್ಯಾರಿಗೋಸ್ಕರನೋ ದುಡಿತಿರ್ತೀವಿ ಯಾರ್ಯಾರಿಗೋಸ್ಕರನೋ ನಾವೇನೋ ಮಾಡ್ತಿರ್ತೀವಿ ಯಾರ್ದೋ ಕನಸನ್ನ ನಾವು ನನಸು ಮಾಡ್ತಾ ಇರ್ತೀವಿ ಆದರೆ ನಮ್ಮ ಕನಸನ್ನು ನಾವು ನನಸು ಮಾಡಿಕೊಂಡ್ವಾ ನಾವೇನೇ ಇಲ್ಲಿದ್ದೀವಿ ನಮಗೆ ಖುಷಿ ಸಿಗ್ತಾ ಇದೆಯಾ ಇಂಥ ಇಂಥ ಕ್ವೆಶನ್ಸ್ನ ನೀವು ಫಸ್ಟ್ ಹಾಕ್ಕೊಳ್ಳಿ ನೀವು ಬಲವಂತವಾಗಿ ವಿಚಾರಗಳಿಗೆ ಹೋಗ್ಬೇಡಿ ಬಲವಂತವಾಗಿ ಯಾವಾಗಲೂ ಮಾಡ್ತಾ ಇರಬೇಡಿ ಕೆಲಸನ ಅವ್ರಿಗೋಸ್ಕರ ಮಾಡ್ತೀನಿ ಇವ್ರಿಗೋಸ್ಕರ ಮಾಡ್ತೀನಿ ಅಂತ ಬೇರೆ ಲೈಫ್ ಲೈಫ್ನ ನೀವು ಸವಸ್ಬೇಡಿ ಅಂತ ಹೇಳ್ತೀನಿ ಐದನೇ ವಿಚಾರ ಐದನೇ ಡೈಮೆನ್ಷನ್ ಏನು ಅಂದರೆ ಅಚೀವ್ಮೆಂಟ್ ಸಾಧನೆ ನಾವು ಯಾವಾಗ ಚಿಕ್ಕ ಚಿಕ್ಕ ಸಾಧನೆನ ಮಾಡ್ತಾ ಬರ್ತೀವಿ ಅದೊಂದು ಕಾನ್ಫಿಡೆನ್ಸ್ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಹೋಗುತ್ತೆ ಪ್ರೇರೇಪಿಸುತ್ತೆ ಇನ್ನ ಮಾಡಬೇಕು ಲೈಫ್ನಲ್ಲಿ ಅನ್ನುವಂಥ ಉಮ್ಮಸ್ಸನ್ನ ಮೂಡಿಸುತ್ತೆ ಅಂತ ಹೇಳ್ತೀನಿ ಸೊ ಆದಷ್ಟು ಒಂದು ಸಾಧನೆ ಲಿಸ್ಟ್ನ ಇಡಿ ನಾನೇನೇನು ಲೈಫ್ನಲ್ಲಿ ಸಾಧಿಸ್ಬೇಕು ಈ ಇಯರ್ ಇಯರ್ಲಿ ಟಾರ್ಗೆಟ್ ಇಡೋದು ಅದು ಕೂಡ ಬಹಳ ಹೆಲ್ಪ್ ಆಗುತ್ತೆ ನೀವು ಇಯರ್ಲಿ ಟಾರ್ಗೆಟ್ ಇಡ್ಬೋದು ಅಥವಾ ಸಿಕ್ಸ್ ಮಂತ್ಸ್ ಟಾರ್ಗೆಟ್ ಅಂತ ಇಡ್ಬೋದು ಅಥವಾ ತ್ರೀ ಮಂತ್ಸ್ ಟಾರ್ಗೆಟ್ ಅಂತ ಇಡ್ಬೋದು ಸೊ ಇಲ್ಲಿ ಸ್ಮಾಲ್ ಆ್ಯಂಡ್ ಬಿಗ್ ಟಾರ್ಗೆಟ್ಸ್ ಇನ್ ಲೈಫ್ ಅಂತ ಹೇಳ್ತೀವಿ ಅಂದರೆ ಚಿಕ್ಕವಾಗಿ ಚಿಕ್ಕದಾಗಿರುವಂಥ ಸಾಧನೆ ಹಾಗೂ ದೊಡ್ಡದಾಗಿರುವಂಥ ಸಾಧನೆ ಚಿಕ್ಕದಾಗಿರೋದು ನೀವು ಸ್ವಲ್ಪ ತಿಂಗಳಲ್ಲಿ ಲೈಕ್ ನೀವು ಅಚೀವ್ ಮಾಡ್ಬಿಡ್ಬೋದು ಆದರೆ ದೊಡ್ಡದಾಗಿರುವಂಥ ಸಾಧನೆ ನೀವೇನೋ ಒಂದು ಅವಾರ್ಡ್ ತಗೋಬೇಕು ಅಂತ ಇದ್ದೀರಾ ಅಥವಾ ನೀವೇನೋ ಕೋರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀರ ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂತ ಇದ್ರೆ ಅದಕ್ಕೆಲ್ಲ ಶ್ರಮ ಬೇಕಾಗುತ್ತೆ ಅದಕ್ಕೆಲ್ಲ ಗೋಲ್ಸ್ ಕರೆಕ್ಟ್ ಆಗಿ ಸೆಟ್ ಮಾಡ್ಬೇಕಾಗತ್ತೆ ಆದಷ್ಟು ಈ ರೀತಿಯಾದ ಸೆಟ್ಟಿಂಗ್ನ ನಿಮ್ ಲೈಫ್ ಅಲ್ಲಿ ನೀವು ಮಾಡ್ಬೇಕಾಗುತ್ತೆ ಮತ್ತು ಇನ್ನೊಂದ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಆದಷ್ಟು ನೀವು ಓದುವ ಅಭ್ಯಾಸವನ್ನು ಮೂಡಿಸಿ ಯಾವುದೇ ಆಗಿರಲಿ ಓದಿ ನ್ಯೂಸ್ ಪೇಪರ್ ಓದ್ತೀರಾ ಅಥವಾ ಆರ್ಟಿಕಲ್ಸ್ ಓದ್ತೀರಾ ಫೈನಲ್ ಆಗಿ ನೀವೇನು ಓದ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಜಸ್ಟ್ ಹಾಗೆ ಕತೆನ ಓದ್ಬಿಡ್ತೀನಿ ಆ ಕಥೇಲಿ ಏನು ಸಾರಾನು ಇರೋಲ್ಲ ಜಸ್ಟ್ ಟೈಮ್ ಪಾಸ್ ಮಾಡ್ತೀನಿ ಅಂತ ಓದಕ್ಕೆ ಹೋಗಬೇಡಿ ಈ ಓದುವುದರಿಂದ ನನಗೇನು ಸಿಗುತ್ತೆ ನನಗೇನು ಒಂದು ಕಲಿಕೆ ಸಿಗುತ್ತೆ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇಂಥ ವಿಚಾರಗಳಿಗೆ ಟೈಮ್ ಕೊಡಿ ಅಂತ ಹೇಳ್ತೀನಿ ಸೊ ಇನ್ನು ಮತ್ತೆ ಕನ್ಕ್ಲೂಡ್ ಮಾಡ್ತೀನಿ ಫಸ್ಟ್ ಏನಂದರೆ ಮೌಲ್ಯತೆ ವ್ಯಾಲ್ಯೂಯಿಂಗ್ ಪೀಪಲ್ ಜನರಿಗೆ ಆದಷ್ಟು ರೆಸ್ಪೆಕ್ಟ್ ಕೊಡಿ ಅವರು ಎಷ್ಟು ಅವಶ್ಯಕತೆ ನಮ್ಮ ಲೈಫ್ನಲ್ಲಿ ಅನ್ನುವಂಥ ಫೀಲ್ನ ನೀವು ತಂದರೆ ಸಾಕು ನಿಮ್ಮ ಅಮ್ಮನಿಗೆ ಹೋಗ್ಬಿಟ್ಟು ಇಷ್ಟೆಲ್ಲ ಮಾಡ್ತಾಯಿದ್ದೀರಾ ನನಗೆ ಎಷ್ಟು ಖುಷಿ ಆಗುತ್ತೆ ನೀವು ನನ್ನ ಲೈಫಲ್ಲಿರೋದು ಎಷ್ಟು ವಂಡರ್ಫುಲ್ ಆಗಿದೆ ಅಂತ ಹೇಳಿಬಿಡಿ ಸಾಕು ಇಷ್ಟು ಹೇಳಿದ್ರೇ ಅವ್ರಿಗೆ ಎಷ್ಟೋ ಆಯಸ್ ಹೆಚ್ಚಾಗುತ್ತೆ ಸೊ ಇದೇ ರೀತಿಯಾಗಿ ನೀವು ಎಲ್ಲರ ಜೊತೆನೂ ನಡ್ಕೊಂಡು ಹೋದರೆ ಎಷ್ಟು ಲೈಫ್ ನೀವು ಬೇರೆಯವ್ರದ್ದು ಒಂಥರ ರೂಪಿಸ್ತೀರ ಹಾಗೂ ನೀವು ಖುಷಿಯಾಗಿರ್ತೀರ ಯಾಕಂದ್ರೆ ನಾವು ಯಾವ ಯಾವಾಗ ಬೇರೆಯವ್ರನ್ನ ಖುಷಿ ಪಡಿಸ್ತೀವಿ ನಾವು ಕೂಡ ಅಷ್ಟೇ ಖುಷಿಯಾಗಿರ್ತೀವಿ ಅದರ ಅರ್ಥ ತ್ಯಾಗ ಮಾಡಿ ಅಂತ ಅಲ್ಲ ಅಂತಲೂ ಹೇಳಿದ್ದೀನಿ ವೀಡಿಯೋಲಿ ನಿಮಗೆ ನೆಕ್ಸ್ಟ್ ಏನಂದರೆ ಕ್ವಾಲಿಟೀಸ್ ಆ್ಯಂಡ್ ಸ್ಕಿಲ್ಸ್ ಆದಷ್ಟು ನಿಮ್ಮ ಕ್ವಾಲಿಟೀಸ್ ನಿಮ್ಮ ಕೌಶಲ್ಯತೆ ಹಾಗೂ ನಿಮ್ಮ ಸ್ಕಿಲ್ಸ್ನೆಲ್ಲ ರೆಗ್ಯುಲರ್ ಆಗಿ ಎನ್ಹ್ಯಾನ್ಸ್ ಮಾಡ್ತಾ ಬನ್ನಿ ಅಂತ ಹೇಳ್ತೀನಿ ಹಾಗೂ ಯೂಸ್ ಮಾಡಿ ಅಂತ ಹೇಳ್ತೀನಿ ಹಾಗೂ ಡ್ಯಾನಿಯಲ್ ನೆಟಲ್ನವರು ಮೂರು ಲೆವೆಲ್ಸ್ ಆಫ್ ಹ್ಯಾಪಿನೆಸ್ ಹೇಳಿದ್ದಾರೆ ಒಂದು ಕ್ಷಣಿಕ ಅಂದರೆ ಆ ಕ್ಷಣದಲ್ಲಿ ಸಿಗುವಂಥ ಖುಷಿ ಅದು ಯಾವುದೇ ರೀತಿಯಾದ ಆಗಿರ್ಬೋದು ಇನ್ನೊಂದು ಏನಂದರೆ ಹೋಲಿಸುವುದು ಒಬ್ಬರನ್ನ ಒಬ್ಬರು ಹೋಲಿಸ್ದಾಗೂ ಕೂಡ ಖುಷಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಆದರೆ ನಮಗಿಂತ ಕೆಳಗ ಕೆಳಗಡೆ ಇರುವಂಥ ಜನರನ್ನ ಹೋಲಿಸ್ದಾಗ ಓಕೆ ಅನ್ನುವಂಥ ಫೀಲ್ ಬರುತ್ತೆ ಆದರೆ ನಮ್ಗಿಂತ ಮೇಲಿರುವಂಥ ಜನರನ್ನ ಹೋಲಿಸ್ದಾಗೆ ಪ್ರಾಬ್ಲಮ್ ಹೆಚ್ಚಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಆಫ್ ಹ್ಯಾಪಿನೆಸ್ ಏನು ಹೇಳ್ತಾರೆ ಅಂದರೆ ಹೈಯರ್ ಮೀನಿಂಗ್ ಆಫ್ ಲೈಫ್ ಅಂದರೆ ಆದಷ್ಟು ಸ್ವಯಂ ವಾಸ್ತವೀಕರಣದ ಕಡೆಗೆ ನಾವು ಸಾಗಿದ್ರೆ ಅದು ಹೈಯರ್ ಲೆವೆಲ್ಗೆ ಮುಟ್ಟುತ್ತೆ ಹಾಗೂ ನಮ್ಮ ಲೈಫ್ನಲ್ಲಿರುವಂಥ ವ್ಯಾಲ್ಯೂ ಸಿಸ್ಟಮ್ನ ಹೆಚ್ಚಿಸ್ತಾ ಹೋಗಬೇಕು ಅಂತ ಹೇಳ್ತಾರೆ ಹಾಗೂ ಲಾಂಗ್ ಟರ್ಮ್ ಹ್ಯಾಪಿನೆಸ್ ತುಂಬ ದಿನಗಳ ಕಾಲ ಹಾಗೂ ವರ್ಷಗಳ ಕಾಲ ನಾವು ಸಂತೋಷನ ನಮ್ಮ ಬಳಿ ಇಟ್ಕೋಬೇಕು ಅಂದರೆ ಐದು ಡೈಮೆನ್ಷನ್ಸ್ನ ನಾವು ನೋಡ್ಕೋಬೇಕಾಗತ್ತೆ ಅಂತ ಹೇಳಿದ್ದಾರೆ ಮೊದಲನೇ ಡೈಮೆನ್ಷನ್ ಏನಂದರೆ ಭಾವನೆ ನಮ್ಮ ಇಮೋಷನ್ಸ್ ಒಳ್ಳೆಯ ಭಾವನೆಗಳನ್ನ ನಮ್ಮ ಲೈಫಲ್ಲಿ ಮೂಡಿಸುವುದು ರೂಢಿಸುವುದು ಅಂತ ಎಂಗೇಜ್ಮೆಂಟ್ ಅಂದರೆ ತೊಡಗಿಕೊಳ್ಳುವುದು ಒಳ್ಳೊಳ್ಳೆ ವಿಚಾರಕ್ಕೆ ನಮ್ಮ ಮನಸ್ಸು ನಮ್ಮ ಪರಿಶ್ರಮನೆಲ್ಲ ಹಾಕುವುದು ಒಂದು ಒಳ್ಳೆಯ ಸರ್ವಿಸ್ ಮೈಂಡೆಡ್ ಇಟ್ ಮೈಂಡೆಡ್ ಫೀಲ್ನ ತರುವುದು ಅಂತ ಹೇಳ್ತೀನಿ ನೆಕ್ಸ್ಟ್ ಏನಂದರೆ ರಿಲೇಶನ್ಶಿಪ್ಸ್ ರಿಲೇಷನ್ಶಿಪ್ ಅಂದರೆ ಸಂಬಂಧಗಳಿಗೆ ಆದಷ್ಟು ವ್ಯಾಲ್ಯೂ ಕೊಡುವುದು ಹಾಗೂ ಜನರಿಗೆ ಪ್ರೀತಿನ ಆ ಒಂದು ಫೀಲ್ನ ತರುವುದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಮೀನಿಂಗ್ ಮೀನಿಂಗ್ ಅಂದರೆ ಅದು ನಾಲ್ಕನೇ ವಿಚಾರ ಆದಷ್ಟು ಪರಿಪೂರ್ಣತೆ ಬರಬೇಕು ನಿಮ್ಮ ಲೈಫಲ್ಲಿ ಒಂದು ಕಂಟೆಂಟ್ ಫೀಲ್ ಬರಬೇಕು ಅಂದರೆ ಅದಕ್ಕೆ ಒಂದು ಅರ್ಥಪೂರ್ಣವಾಗಿರುವಂಥ ವಿಚಾರನ ನಿಮ್ಮ ಲೈಫ್ನಲ್ಲಿ ಹಾಕಬೇಕು ಅಂತ ಕೂಡ ಹೇಳಿದ್ದಾರೆ ಅಚೀವ್ಮೆಂಟ್ ಸಾಧನೆ ಸಾಧನೆ ಅದು ಲಾಂಗ್ ಟರ್ಮ್ ಗೋಲ್ಸ್ ಆ್ಯಂಡ್ ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಹೇಳ್ತೀವಿ ನಮ್ಮ ಲೈಫಲ್ಲಿ ಇಂಥ ವಿಚಾರಕ್ಕೂ ನಮ್ಮ ಮೈಂಡನ್ನು ನಾವು ಟ್ರೈನ್ ಮಾಡಬೇಕಾಗತ್ತೆ ಕಂಡೀಷನ್ ಮಾಡಬೇಕಾಗತ್ತೆ ಹಾಂ ಬಂದೆ ಇದ್ದೆ ಹೋದೆ ಅನ್ನೋ ಥರ ಇರಬಾರ್ದು ಲೈಫ್ ಬಂದಿದ್ದೀನಿ ಏನಕ್ಕೆ ಬಂದಿದ್ದೀನಿ ಹಾಗೂ ಇದರಿಂದ ನನಗೇನು ಮುಂದೆ ಒಳ್ಳೆಯದಾಗತ್ತೆ ಈ ಥರ ಚಿಕ್ಕ ಚಿಕ್ಕ ಗೋಲ್ನ ಸೆಟ್ ಮಾಡುವುದು ಮತ್ತು ಆದಷ್ಟು ಒಳ್ಳೆಯ ವಿಚಾರಗಳಿಗೆ ಮನಸ್ಸನ್ನ ಕೊಡುವುದು ಒಳ್ಳೆಯ ಬುಕ್ಸ್ನ ಓದೋದು ಒಳ್ಳೆಯ ಆರ್ಟಿಕಲ್ಸ್ನ ಓದೋದು ಕೇಳುವುದು ವಿಡಿಯೋಸ್ನ ನೋಡ್ತಿರ್ತೀರ ಯಾವ ರೀತಿಯಾದ ವೀಡಿಯೋಸ್ ನೋಡ್ತಿದ್ದೀರಾ ಹಾಗೂ ಯಾವ ವಿಚಾರಗಳನ್ನ ಮನಸ್ಸಿಗೆ ಟ್ರೈನ್ ಮಾಡ್ತಾ ಇದ್ದೀನಿ ಅನ್ನೋದು ಮ್ಯಾಟರ್ ಆಗುತ್ತೆ ಆದಷ್ಟು ಒಳ್ಳೆ ಒಳ್ಳೆ ವಿಚಾರಗಳಿಗೆ ಮನಸ್ಸನ್ನ ಹಾಗೂ ನಿಮ್ಮ ಯೋಚನೆಗಳನ್ನ ತೊಡಗಿಸ್ಬೇಕಾಗುತ್ತೆ ನಾವು ಯಾವಾಗ ನಮ್ಮ ಮನಸ್ಸನ್ನ ಕಲುಷಿತ ಮಾಡ್ತೀವಿ ಏನೇನೋ ನೋಡಿ ಕೆಟ್ಟ ಕೆಟ್ಟ ವಿಚಾರಗಳನ್ನ ಕೇಳಿ ಕೆಟ್ಟ ಕೆಟ್ಟ ವಿಚಾರಗಳನ್ನ ಓದಿ ಅದೆಲ್ಲ ನಮ್ಮ ಲೈಫ್ಗೆ ಪ್ರಭಾವ ಬೀಳ್ತಾ ಹೋಗುತ್ತೆ ಆಕ್ಷನ್ಸ್ ತೋರಿಸ್ತಾ ಹೋಗುತ್ತೆ ಫೇಲಿಯರ್ಸ್ನ ನೋಡ್ತಾ ಬರ್ತೀವಿ ಎಷ್ಟೋ ಅಡಿಕ್ಷನ್ಸ್ ಇದೆ ಇಲ್ಲ ಇವಾಗ ಇರುವಂಥ ಪ್ರೆಸೆನ್ಸ್ ಡ್ಯಾರಿಯೂನಲ್ಲಿ ಎಷ್ಟೋ ಅಡಿಕ್ಷನ್ಸ್ ಡ್ರಗ್ ಅಡಿಕ್ಷನ್ಸ್ ಫೋನ್ ಅಡಿಕ್ಷನ್ ಹಾಗೂ ಸಿಗರೇಟ್ ಸೇದುವಂಥ ಅಡಿಕ್ಷನ್ ಎಷ್ಟು ಅಡಿಕ್ಷನ್ಸ್ ಇದೆ ಇವಾಗ ಇದೆಲ್ಲ ಇರಲಿಲ್ಲ ಆ ಕಾಲದಲ್ಲಿ ಆದರೆ ಇವಾಗ ಮನುಷ್ಯ ಅಷ್ಟು ವೀಕ್ ಆಗ್ತಾ ಇದ್ದಾನೆ ಅಷ್ಟು ಈಸಿಯಾಗಿ ಟ್ರ್ಯಾಪ್ ಆಗಿಬಿಡ್ತಾ ಇದ್ದಾನೆ ಇಂಥ ಬಲೆಗೆ ಬಿದ್ದ್ಬಿಡ್ತಾ ಇದ್ದಾನೆ ಅದೆಲ್ಲ ಯಾಕೆ ಯಾಕಂದರೆ ಮನಸ್ಸು ಸ್ಟ್ರಾಂಗ್ ಆಗ್ತಾ ಇಲ್ಲ ಮನಸ್ಸು ತುಂಬಾ ಚಂಚಲವಾಗ್ತಾ ಇದೆ ಸೆನ್ಸಿಟಿವ್ ಆಗ್ತಾ ಇದೆ ಹಾಗೂ ಒಂದು ಚಿಕ್ಕದು ಏನಾದ್ರು ಫೇಲಿಯರ್ ಆಗ್ತಾ ಇದ್ರೆ ಅದು ತೊಗೊಳಕ್ ಇಲ್ಲ ಮನುಷ್ಯನಿಗೆ ಯಾಕಂದ್ರೆ ಯಾವಾಗಲೂ ಖುಷಿಯಾಗಿರಬೇಕು ಅನ್ನುವಂಥ ಯೋಚನೆಯಲ್ಲಿ ಯಾಕಂದರೆ ಯಾಕಂದ್ರೆ ನೀವು ಯಾವಾಗಲೂ ಖುಷಿಯಾಗಿರೋಕ್ಕಾಗಲ್ಲ ನಿಮ್ಮ ಲೈಫ್ನಲ್ಲೂ ಕೂಡ ಏಳು ಬೀಳು ಇರುತ್ತೆ ಬಿಡ್ತೀವಿ ಆದರೆ ಬಿದ್ದಾಗ ನಮ್ಗೆ ಎದ್ ಎದ್ದು ಬಿಡೋಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಇದ್ಯಾಕೆ ಹೀಗಾಯಿತು ನನ್ನ ಲೈಫ್ ಹೀಗಾಯ್ತಲ್ಲ ಈಗ ಆಗ್ಬಾರ್ದಾಗಿತ್ತಲ್ಲ ಅನ್ನುವಂಥ ಯೋಚನೆ ನಿಮ್ಮಲ್ಲಿ ಬರ್ತಾ ಇರುತ್ತೆ ಅದರಿಂದ ಏನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಲೈಫ್ನಲ್ಲಿ ಕಹಿಯನ್ನು ಅಷ್ಟೇ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡಿ ಸ್ವೀಕರಿಸಿ ಹಾಗೂ ಅದರಿಂದ ಹೇಗಾಚೆ ಬರೋದು ಅನ್ನೋದನ್ನು ನೀವು ಮನಸ್ಸಿಗೆ ಭಾವನಾ ತರಬೇಕಾಗತ್ತೆ ಯಾಕಂದ್ರೆ ಲೈಫ್ನಲ್ಲಿ ಫೇಲಿಯರ್ಸ್ ಎಲ್ಲ ನೋಡ್ತಾರೆ ಸಾಧನೆ ಬೇಕು ಆದರೆ ಆ ಸಾಧನೆ ನಾವು ಆ ಗುರಿನ ನಾವು ಮುಟ್ಲಿಲ್ಲ ಅಂದರೂ ಕೂಡ ಅದನ್ನ ಸಹಿಸಿಕೊಳ್ಳುವಂಥ ಶಕ್ತಿನೂ ಮನಸ್ಸಿಗೆ ನಾವು ಟ್ರೈನ್ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ ನಿಮಗೇನಾದರೂ ಈ ಆಡಿಯೋ ಸೆಷನ್ ಇಷ್ಟ ಆಯಿತು ಈ ಎಪಿಸೋಡ್ ಇಷ್ಟ ಆಯಿತು ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ ಯಾಕಂದರೆ ಇದು ಇದು ಇವಿ ಈ ಆಡಿಯೋ ಅನ್ನೋದು ನಿಮ್ಗೆ ಹೆಲ್ಪ್ ಆಗಿದೆ ಅಂದರೆ ಖಂಡಿತವಾಗಲೂ ಬೇರೆಯವ್ರಿಗೂ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೀವು ಇನ್ನೇನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಇದ್ದೀರಿ ಇನ್ನೇನಾದರೂ ಸಜೆಷನ್ಸ್ ಇದೆಯಾ ಅಥವಾ ಇನ್ನೇನಾದರೂ ಹೇಳೋದಿದೆಯಾ ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಇದು ಏನೋ ಹೇಳಬೇಕು ಅಂತ ಇದ್ದೀರಾ ಅಥವಾ ಟಾಪಿಕ್ಸ್ ಸಜೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಕಮೆಂಟ್ಸ್ನಲ್ಲಿ ಆದಷ್ಟು ಹಾಕ್ತಾ ಬನ್ನಿ ನಾನು ಓದ್ತಾ ಹೋಗ್ತೀನಿ ಯಾವುದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅಂಥ ಟಾಪಿಕ್ಸ್ನ ನಾನು ಪಿಕ್ ಮಾಡಿ ಈ ಒಂದು ಟಾಪಿಕ್ ರಿಲೇಟೆಡ್ ನಾನು ಒಂದು ಎಪಿಸೋಡ್ ಕೂಡ ಮಾಡ್ತೀನಿ ನಿಮಗೆ ಈ ಪಾಡ್ಕ್ಯಾಸ್ಟ್ ಇಷ್ಟ ಆಗಿದೆ ಅಂದರೆ ಕೂಡ ಆದಷ್ಟು ನನಗೆ ಫೀಡ್ಬ್ಯಾಕ್ ಕೊಡೋದು ಅವಶ್ಯಕತೆ ಇದೆ ಯಾಕೆಂದರೆ ನನಗೂ ಗೊತ್ತಾಗಬೇಕಾಗತ್ತೆ ಇದು ರೀಚ್ ಆಗ್ತಾ ಇದೆಯಾ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ನನಗೆ ಇದು ಎಫೆಕ್ಟಿವ್ ಅನಿಸುತ್ತೆ ನಾನು ತುಂಬ ಆಡಿಯೋ ಬುಕ್ಸ್ನ ಕೇಳ್ತೀನಿ ಅದು ನನಗೆ ತುಂಬ ಪ್ರೇರೇಪಿಸುತ್ತೆ ಇನ್ಸ್ಪಿರೇಷನ್ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತೀನಿ ಆ ಒಂದು ಯೋಚನೆಯಲ್ಲೇ ಈ ಥರದ ಆಡಿಯೋ ಪಾಡ್ಕ್ಯಾಸ್ಟ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಎನಿ ಹ್ಯಾವ್ ಐ ಲವ್ ಕನೆಕ್ಟ್ ನಾನು ನಿಮ್ಮ ಹತ್ರ ಈ ರೀತಿಯಾಗಿ ಕನೆಕ್ಟ್ ಆಗೋದು ತುಂಬ ಖುಷಿ ಕೊಡುತ್ತೆ ಯಾಕೆಂದರೆ ಆ ಒಂದು ಫೀಲ್ ಇದೆ ನೋಡಿ ಬರೀ ಕೇಳ್ತಿರ್ತೀವಿ ನಾವು ನನ್ನ ವಾಯ್ಸ್ನ ನೀವು ಕೇಳ್ತಾ ಇದ್ದೀರಾ ಅಷ್ಟು ಬಿಟ್ಟರೆ ನೀವು ಇನ್ನೇನು ಮಾಡ್ತಾ ಇರಲ್ಲ ಯೋಚನೆ ನಾ ಹೇಳೋದನೆಲ್ಲ ಮನಸಿಗೆ ಹಾಕ್ತಾ ಇರ್ತೀರಾ ಆ ಒಂದು ಥೆರಪಿ ಇದೆಯಲ್ಲ ಅದು ಬೆಸ್ಟ್ ಥೆರಪಿ ಅಂತ ಹೇಳ್ತೀನಿ ಇದು ಒಂದು ರೀತಿಯಾದ ಒಳ್ಳೆಯ ಥೆರಪಿ ನನ್ನ ಪ್ರಕಾರ ನಮಸ್ಕಾರ ಆ್ಯಂಡ್ ಇಫ್ ಯು ಲೈಕ್ ಆದಷ್ಟು ಲೈಕ್ ಬಟನ್ನು ಕೂಡ ಓದ್ತಿ ಶೇರ್ ಮಾಡಿ ವಾಟ್ಸಾಪಲ್ಲಿ ಶೇರ್ ಮಾಡಿ ಬೇರೆಯವ್ರಿಗೆ ಇದ್ರ ಬಗ್ಗೆ ಒಂದು ಒಳ್ಳೆಯ ಅರಿವು ಮೂಡಿಸಿ ಈ ಥರದ್ದು ಇದೆ ಅಂತ ಹೇಳಿ ಥ್ಯಾಂಕ್ಸ್ ಲಾಟ್ ಆ್ಯಂಡ್ ಲವ್ ಯು ಆಲ್